ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನನ್ನ ಹೂತೋಟದ್ದು ಒಂದು ಪುಟ್ಟದಾದಂಥ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಏನೂ ಇಲ್ಲ, ಬಟ್ ಇರೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ನಾನು ಏನೇನಿದೆ ಅಂತ ಹೇಳ್ತೀನಿ. ಗುಲಾಬಿ ಇದೆ, ಜೊತೆಗೆ ಡೇಲಿಯಾ ಇದೆ, ಹಾಗೆ ಪೆಟೂನಿಯಾ ಇದೆ, ಹಾಗೆ ಕೆಲವೊಂದೆರಡು ಗಿಡದ ಹೆಸರು ನಂಗೆ ಗೊತ್ತಿಲ್ಲ. ಸೊ ಇವಾಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಏನಾಗ್ತಾ ಇತ್ತು ಅಂದರೆ, ಇಲ್ಲಿ ತುಂಬ ಹೂಗಳಿರೋವಾಗ ವೀಡಿಯೋ ಮಾಡೋಣ ಅಂತ ಆದರೆ ಸಾಯಂಕಾಲದ ಹೊತ್ತಲ್ಲಿ ತುಂಬ ಗಾಳಿ ಇರುತ್ತೆ, ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡೋದು ಲೇಟ್ ಆಯಿತು. ಇನ್ನು ನಾನು ಮಾಡದೇ ಇದ್ದರೆ ನನಗೆ ಈ ಹೂಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇವತ್ತು ಮಾಡಿದ್ದು. ಆದರೂ ಗಾಳಿ ಬರ್ತಾ ಇದೆ, ಸೊ ಎಷ್ಟು ಕೇಳತ್ತೆ ಗೊತ್ತಿಲ್ಲ ನನಗೆ. ನಾನು ಇವಾಗ ಮನೆ ಎದುರುಗಡೆ ಇರೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಗುಲಾಬಿ ಗಿಡ ಇದೆ, ಇದು ವೈಟ್ ಗುಲಾಬಿ, ಬಿಳಿ ಗುಲಾಬಿ. ಇದು ತುಂಬಾ ಚೆನ್ನಾಗಿದೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಇದರದ್ದು. ಆ್ಯಕ್ಚುಲಿ ಇದು ತುಂಬಾ ಗಿಡ ಹಾಳಾಗಿತ್ತು, ಅಂದರೆ ಸಾಯೋ ಥರ ಇತ್ತು. ಅದಕ್ಕೆ ಬೇಕಾದಂತಹ ಕೆಲವೊಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಇವಾಗ ಚಿಗುರಿದೆ, ಹಾಗೆ ಒಂದು ಮೊಗ್ಗು ಕೂಡ ಇದೆ. ಗುಲಾಬಿ ಆದ್ಮೇಲೆ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ರೆಡ್ ಕಲರ್ ಡೇಲಿಯಾ ಇದೆ. ಇದು ನಾನು ತಗೊಂಡ್ ಬಂದಿರುವಂತದ್ದು, ಗಿಡ ತಗೊಂಡ್ ಬಂದು ಪಾಟಲ್ ಹಾಕಿರುವಂತದ್ದು. ಇದಕ್ಕೆ ತುಂಬ ದೊಡ್ಡದೇನು ಪಾಟ್ ಬೇಕಾಗಿಲ್ಲ. ನೋಡಿ, ಪುಟ್ಟದಾದಂತಹ ಪಾಟಲ್ಲಿ ಹಾಕಿದ್ದೀನಿ ನಾನು. ತುಂಬಾ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು. ಆಕ್ಚುಲಿ ಇವತ್ತಿಗೆ ಒಂದೇ ಒಂದು ಹೂ ಇಲ್ಲ ಇದರಲ್ಲಿ. ಇದನ್ನ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ, ಸೊ ಅದನ್ನ ನಿಮಗೆ ತೋರಿಸ್ತೀನಿ, ಕ್ಲಿಪ್ ಹಾಕ್ತೀನಿ. ಇಲ್ಲಿ ಕೆಲವೊಂದು ಗಿಡ ಇದೆ. ಇಲ್ಲಿ ಒಂದು ವೈಟ್ ಕಲರ್ ಸಿಂಗಲ್ ಪೆಟೂನಿಯಾ ಇದೆ, ಇಲ್ಲಿ ಪಿಂಕ್ ಇದೆ, ಹಾಗೆ ಇದೆರಡು ಗಿಡದ ಹೆಸರು ನನಗೆ ಗೊತ್ತಿಲ್ಲ ಏನು ಹೂವು ಅಂತ. ಬಟ್ ಇದು ತುಂಬ ಚೆನ್ನಾಗಿದೆ, ನಾಲ್ಕು ಕಲರ್ ಇತ್ತು, ಇದು ಇವಾಗ ಎರಡೇ ಇರೋದು. ಸೊ ಇದು ಎಲ್ಲ ಕಲರ್ ಇದನ್ನು ನಾನು ನಿಮಗೆ ಪಿಕ್ ಹಾಕ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಮೊದಲು ಇದ್ದದ್ದನ್ನು ಫೋಟೋ ತೆಗೆದಿಟ್ಟಿದ್ದೆ, ಅದನ್ನು ಶೇರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಒಂದು ಪರ್ಪಲ್ ಕಲರ್ ಇದ್ದು ಹೂ ಇದೆ. ಪೆಟೂನಿಯಾ ನಿಮಗೆ ಕಾಣ್ತಾ ಇರ್ಬೋದು, ಇದರದ್ದು ಅಷ್ಟೇ. ತುಂಬಾ ಹೂವಾಗಿರುವಂಥದ್ದು ವಿಡಿಯೋ ಇದೆ ನನ್ನ ಹತ್ರ, ಅದನ್ನು ಶೇರ್ ಮಾಡ್ತೀನಿ. ಇದು ಆರ್ ಕಲರಲ್ಲಿ ಇದೆ ಎಲ್ಲಾನು, ಇದು ಡಬಲ್ ಪೆಟೂನಿಯಾ. Thank you.
ಸ್ಟೋನ್ ಪೇಂಟಿಂಗ್ಸ್ ಇದೆ. ಇದು ಲಾಸ್ಟ್ ಇಯರ್ ಕೂಡ ಇತ್ತು, ಒಂದೆರಡು ಈ ವರ್ಷ ಮೊನ್ನೆ ತಾನೇ ಮಾಡಿಟ್ಟಿರುವಂಥದ್ದು. ನಮಗೆ ಮಾರ್ಚಿಂದ ಮಾರ್ಚ್ ಏಪ್ರಿಲಿಂದ ಅಕ್ಟೋಬರ್ ತನಕ ನಾವು ತರಕಾರಿ ಆಗಿರ್ಬೋದು ಹೂವಿನ ಗಿಡ ಬೆಳಿಬಹುದು, ನಂತರ ಆಗಲ್ಲ ಚಳಿಗೆ. ಸೊ ಇರೋ ಟೈಮಲ್ಲಿ ಹೂ ತೋಟ ಹಾಗೆ ತರಕಾರಿ ತೋಟ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗೆ ಇಲ್ಲಿ ನಾನು ನಾಲ್ಕು ಗುಲಾಬಿ ಗಿಡ ಹಾಕಿದ್ದೀನಿ. ಇದು ತರುವಾಗ ಪುಟ್ಟದಾದಂತಹ ಗಿಡ ಇದು ಇದ್ದಿದ್ದು. ಸೊ ಇವಾಗ ನೋಡಿ ದೊಡ್ಡದಾಗಿದೆ. ಇದು ರೆಡ್ ಕಲರ್ ಇದ್ದು ತುಂಬಾ ಮೊಗ್ಗಿದೆ. ಇದು ಯೆಲ್ಲೋ ಕಲರ್ ಇದ್ದು. ಹಾಗೆ ನೆಕ್ಸ್ಟ್ ಇರೋದು ಪಿಂಕ್ ಕಲರ್ ಇದ್ದು, ಹಾಗೆ ಇದು ಯೆಲ್ಲೋ ಅಂಡ್ ವೈಟ್ ಕಲರ್. ಆಕ್ಚುಲಿ ಇಲ್ಲಿ ಫುಲ್ ಲಾನ್ ಇತ್ತು, ಅದನ್ನ ತೆಗೆದು ನಾವು ತುಂಬಾ ಡೀಪ್ ಆಗಿ ಆಳ ಮಾಡಿ ಗಿಡ ಹಾಕಿರುವಂತದ್ದು. ಇದು ಏನಾಯ್ತು ಅಂದ್ರೆ ತುಂಬಾ ಕಾಸ್ಟ್ಲಿ ಇದೆ ಇಲ್ಲಿ ಗಿಡಕ್ಕೆ, ಹೂವಿನ ಗಿಡಕ್ಕೆ. ಬಟ್ ನನಗೆ ತುಂಬಾನೇ ಆಸೆ ಇತ್ತು, ಸೊ ಈಶ್ವರ್ ತೆಗೆದು ಕೊಟ್ರು. ನನಗೆ ತಂದು ನಾನು ಇಲ್ಲಿ ಹಾಕಿ ಎರಡು ದಿನದಲ್ಲಿ ಹೊರಗಡೆ ಬಂದು ನೋಡ್ತೀನಿ, ಒಂದೇ ಒಂದು ಮುಗ್ಗಿಲ್ಲ, ಗುಲಾಬಿ ಮೊಗ್ಗೆಲ್ಲಾನು ಇರಲಿಲ್ಲ. ಆಕ್ಚುಲಿ ನಮಗೆ ಗೊತ್ತಿತ್ತು ಇಲ್ಲಿ ಮೊಲ ಬರುತ್ತೆ, ಹಾಗೆ ಜಿಂಕೆ ಕೂಡ ಬರುತ್ತೆ ಅಂತ. ಸೊ ನೋಡುವಾಗ ಇದು ಫುಲ್ ಜಿಂಕೆ ತಿಂದಿತ್ತು, ಮೊಗ್ಗನ್ನ ಗಿಡನ ಅಲ್ಲ. ಆದರೂ ನಾವು ಅದಕ್ಕೆ ಒಂದು ಸ್ಪ್ರೇ ಎಲ್ಲ ತಗೊಂಡ್ಬಂದು ಸ್ಪ್ರೇ ಮಾಡಿ ಹಾಗೆ ದಿನ ನೀರು ಹಾಕಿ ಜೊತೆಗೆ ಸ್ವಲ್ಪ ಅದಕ್ಕೆ ಬೇಕಾದಂತಹ ಮನೆಯಲ್ಲೇ ಮಾಡುವಂತಹ ಫರ್ಟಿಲೈಸರ್ ಹಾಕಿ ಇವಾಗ ಹೀಗೆ ಆಗಿದೆ. ನಾವು ಕಾಯ್ತಾ ಇದ್ದೀವಿ ಯಾವಾಗ ಒಟ್ಟಿಗೆ ಇದರಲ್ಲಿ ರೋಸಸ್ ಆಗತ್ತೆ ಅಂತ. ಆಕ್ಚುಲಿ ಇದು ಜುಲೈಯಿಂದ ಅಕ್ಟೋಬರ್ ತನಕ ಆಗುವಂತಹ ರೋಸಸ್. ಆಕ್ಚುಲಿ ಇಲ್ಲಿ ಸೀಸನ್ ವೈಸ್ ಆಗುವಂತಹ ರೋಸಸ್ಗಳಿವೆ. ಇದು ನಾವು ತಂದಿರೋದು ಜುಲೈ ಟು ಅಕ್ಟೋಬರ್ ಅಲ್ಲಿ ಆಗುವಂತಹ, ಜುಲೈ ಟು ಅಕ್ಟೋಬರ್ ಆಗುವಂತಹ ರೋಸ್ ಗಳನ್ನ ತಂದು ನಾವು ಹಾಕಿರೋದು. ಹಾಗೆ ನಾನು ಮೊನ್ನೆ ಹೇಳಿದ್ದೆ ಗುಲಾಬಿ ಆದಾಗ ತೋರಿಸ್ತೀನಿ ಅಂತ, ನೋಡಿ ಇವಾಗ ಕೆಂಪು ಗುಲಾಬಿ ಆಗಿದೆ. ಸುಮಾರೊಂದಿಷ್ಟು ಮುಗ್ಗುಗಳು ಕೂಡ ಇದೆ, ಹಾಗೆ ಹಳದಿ ಕಲರ್ನ ಗುಲಾಬಿ ಕೂಡ ಆಗ್ತಾ ಇದೆ, ಜೊತೆಗೆ ಪಿಂಕ್ ಕಲರ್ ಇದ್ದು ಗುಲಾಬಿ ಆಗ್ತಾ ಇದೆ. ಹಾಗೆ ಇದು ಯೆಲ್ಲೋ ಆ್ಯಂಡ್ ಪಿಂಕ್. ಹಾಗೆ ನೋಡಿ ನಾನು ಇಲ್ಲಿ ಪೇಂಟಿಂಗ್ ಮಾಡಿದ್ದೀನಿ. ಇದು ಜಸ್ಟ್ ಪೇಂಟಿಂಗ್ ಅಂದರೆ ಮಾರ್ಕರಲ್ಲಿ ಮಾಡಿರೋವಂಥದ್ದು. ಎಲ್ಲ ವೈಟ್ ಸ್ಟೋನಿಗೂ ಮಾಡಿದ್ದೀನಿ, ಬ್ಲ್ಯಾಕ್ ಕಲರ್ ಕೊಟ್ಟ ಸ್ಟೋನಿಗೆ ಏನು ಮಾಡಲಿಲ್ಲ.
ಗುಲಾಬಿ ಗಿಡ ತಂದು ಹಾಕಿ 2 ದಿನದಲ್ಲಿ ಜಿಂಕೆ ಬಂದು ತಿಂದಾಗ ತುಂಬಾನೇ ಬೇಜಾರಾಗಿತ್ತು ನಮಗೆ ಯಾಕಂದ್ರೆ ಅಷ್ಟು ನಾವು ಖುಷಿಲಿ ಪ್ರೀತಿಲಿ ತಂದಂತ ಗಿಡನ ಜಿಂಕೆ ತಿಂತಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡ್ವಿ ಪಕ್ಕದ ಮನೆಯವರ ಹತ್ರ ಅಂದ್ರೆ ಎದುರು ಮನೆಯವರು ನಮ್ಮ ನೇಬರ್ ಅವರು ಸ್ವೀಡಿಶ್ ಅವರ ಹತ್ರ ನಾನು ಕೇಳ್ದೆ ಹೀಗೆ ಆಗಿದೆ ಅಂತ ಸೋ ಅವರು ಅದಕ್ಕೆ ಏನು ಮಾಡಬಹುದು ಅಂತ ಸೊಲ್ಯೂಷನ್ ಕೂಡ ಹೇಳಿದ್ರು ಸೋ ನಾವು ಅದಕ್ಕೆ ಬೇಕಾದಂತ ಒಂದು ಲಿಕ್ವಿಡ್ ತಂದು ಇಲ್ಲಿ ಸ್ಪ್ರೇ ಮಾಡಿದ್ವಿ ಅದರ ನಂತರ ಏನು ಪ್ರಾಬ್ಲಮ್ ಆಗಿಲ್ಲ ಬಟ್ ಮಳೆ ಬಂದ್ರೆ ನಾವು ಪುನಃ ಪುನಃ ಆ ಸ್ಪ್ರೇನ ಹಾಕಬೇಕಾಗುತ್ತೆ ಮೇನ್ ಆಗಿ ಆ ಸ್ಪ್ರೇ ಅದು ಸ್ಪ್ರೇ ಮಾಡ್ತೀವಲ್ಲ ನಾವು ಅದು ಸ್ಮೆಲ್ ಇರುತ್ತೆ ಒಂದು ಬ್ಯಾಡ್ ಸ್ಮೆಲ್ ಇದೆ ಅದಕ್ಕೋಸ್ಕರ ಜಿಂಕೆ ಬರಲ್ಲ ನನಗೆ ಈ ಸಣ್ಣ ಸಣ್ಣ ಗಿಡಗಳನ್ನು ನಾನು ನಮ್ಮ ಮನೆ ಎದುರುಗಡೆನೆ ಒಂದು ಓಪನ್ ನರ್ಸರಿ ಬರುತ್ತೆ ಅಲ್ಲಿಂದ ತಗೊಂಡಿರೋಂಥದ್ದು ಹಾಗೆ ಡೇಲಿಯ ಕೂಡ ಅಲ್ಲೇ ತಗೊಂಡಿರೋದು ಬಟ್ ರೋಸಸ್ ತಗೊಂಡಿರೋದು ನಾನು ಒಂದು ಶಾಪ್ ಇದೆ ಅಲ್ಲಿಂದ ತಗೊಂಡಿರೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು